ನಮಸ್ಕಾರ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ಮೊನ್ನೆ ನಾವು ಅಕ್ಕಿ ಹಿಟ್ಟು ತಂಬಿಟ್ಟು ಮಾಡಿ ತೋರಿಸಿದ್ವಿ, ಶಿವರಾತ್ರಿ ಸ್ಪೆಷಲ್ ಅಂತ. ಇವತ್ತು ನಾವು ಬರೀ ಹುರುಗಡಲೆ ಯೂಸ್ ಮಾಡಿ ತಂಬಿಟ್ಟು ಮಾಡ್ತೀವಿ. ಅದಕ್ಕೆ ಬೇಕಾದ ಏನಂತ ಹೇಳ್ತೀನಿ ಬನ್ನಿ. ಒಂದು ಕಪ್ ಹುರುಗಡಲೆ ತೊಗೊಂಡಿದ್ದೀವಿ, ಮುಕ್ಕಾಲು ಕಪ್ ಬೆಲ್ಲ ತೊಗೊಂಡಿದ್ದೀನಿ, ಒಂದು ಅರ್ಧ ಹೋಳು ಕೊಬ್ಬರಿ ತುರ್ಕೊಂಡಿದ್ದೀವಿ, ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೀವಿ, ಬಿಳಿ ಎಳ್ಳು ತೊಗೊಂಡಿದ್ದೀವಿ. ಈಗ ಏನು ಮಾಡೋದು ನೆಕ್ಸ್ಟ್ ಮಾಡ್ತೀನಿ. ಈಗ ಫಸ್ಟು ಹುರುಗಡಲೆನ ಪೌಡ್ರು ಮಾಡ್ಕೊಳ್ಳೋಣ ಮಿಕ್ಸಿನಲ್ಲಿ ನೈಸ್ಗೆ. ಬೆಲ್ಲ ಪಾಕ ಮಾಡ್ತೀನಿ, ಒಂಚೂರು ಬಿಳಿಯನ್ನು ಒಂಚೂರು ಬಿಸಿ ಮಾಡ್ಕೊಳ್ತೀನಿ. ನೋಡಿ, ಹುರುಗಡಲೆನ ಹಸಿ ಹಿಟ್ಟು ಥರ ಪೌಡ್ರು ಮಾಡ್ಕೊಂಡಿದ್ದೀನಿ, ಮಿಕ್ಸಿನಲ್ಲೇ ಮಾಡ್ಕೊಳ್ಳಿ, ಪರವಾಗಿಲ್ಲ ಮಾಡ್ಕೋಬೋದು. ಎಳ್ಳನ್ನ ಬಿಸಿ ಮಾಡ್ಕೊಂಡಿದ್ದೀನಿ, ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ. ಬೇಕಂದರೆ ನೀವು ಇನ್ನೂ ಸಣ್ಣ ಬೇಕಂದರೆ ಸಣ್ಣ ಹಾಕ್ಕೋಬೋದು, ಇನ್ನೂ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೋಬೋದು, ನಿಮ್ಮ ಇಷ್ಟ. ಬೆಲ್ಲ ಒಂದೆಳೆ ಪಾಕ ಮೊನ್ನೆ ಮಾಡಿದ್ವಲ್ಲ ಅದೇ ರೀತಿ ಮಾಡಿ ಸೋರಿಸ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಸ್ವಲ್ಪ ಆರಬೇಕು ಅಷ್ಟರಲ್ಲಿ, ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ನಾವು ಮುಕ್ಕಾಲು ಕಪ್ ತೊಗೊಂಡಿರೋದ್ರಿಂದ ಬರೀ ಕಾಲು ಕಪ್ ನೀರು ಹಾಕ್ಕೊಂಡಿದ್ದೀವಿ. ಜಾಸ್ತಿ ನೀರು ಹಾಕೋ ಸುಮ್ಮನೆ ಕುದಿಸಿ ವೇಸ್ಟ್ ಆಗುತ್ತೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಬೇಗ ಪಾಕ ಬರುತ್ತೆ. ಈಗ ಸ್ವಲ್ಪ ಸ್ವಲ್ಪನೇ ಪಾಕ ಆರಿದೆ, ಆರಿದ್ಮೇಲೆ ಸ್ವಲ್ಪ ಸ್ವಲ್ಪನೇ ಪಾಕ ಹಾಕ್ಕೊಂಡು ನೋಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ಕೈ ಸುಡುತ್ತೆ ಅಂತ ಈಗ ಒಂದು ಇದರಲ್ಲಿ ಯೂಸ್ ಮಾಡಿ ಸ್ಪೂನ್ನ, ಈ ಥರ ಮಾಡ್ಕೊಳ್ಳಿ ಸ್ವಲ್ಪ ಆರೋ ಗಂಟ. ಆಮೇಲೆ ಕೈನಲ್ಲೇ ಉಂಡೆ ಮಾಡ್ಕೊಳ್ಳಿ, ನೋಡ್ಕೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ, ಪಾಕ ಜಾಸ್ತಿ ಹಾಕ್ಕೋಬೇಡಿ. ತೀರಾ ಗಟ್ಟಿನೂ ಆಗಬಾರ್ದು, ತೀರಾ ತೆಳುಗೂ ಆಗಬಾರ್ದು, ಪಾಕ ನೋಡ್ಕೊಂಡು ಹಾಕ್ಕೊಳ್ಳಿ. ತೀರಾ ಗಟ್ಟಿ ಆಗೋದ್ರೂ ಒಣಗೋದ್ಮೇಲೆ ತಿನ್ನೋಕ್ಕಾಗಲ್ಲ, ಸ್ವಲ್ಪ ಸ್ಮೂತಾಗಿ ಸಾಫ್ಟಾಗಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹುರುಗಡಲೆ ತಂಬಿಟ್ಟು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ, ಸಿಹಿ ಕೇಳಿದಾಗ ಕೊಡ್ಬೋದು, ಒಂದು ವಾರ ಗಂಟ ಸ್ಟೋರ್ ಮಾಡ್ಬೋದು, ಏನೂ ಆಗಲ್ಲ. ನೋಡಿ, ಈ ಥರ ನೀಟಾಗಿ ಗಂಟಾಗದೇ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು, ಮಿದ್ದಿ ಮಿದ್ದಿ. ಆಮೇಲೆ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ 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 ಮಡಿಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಉಂಡೆ, ತಂಬಿಟ್ಟು ಥರ ಉಂಡೆ ಮಾಡಿ ಮಾಡಿ ಈ ರೀತಿ ಮಾಡ್ಕೊಳ್ಳಿ. ಇದು ನೋಡಿ, ಶಿವರಾತ್ರಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಮೊನ್ನೆ ಅಕ್ಕಿ ತಂಬಿಟ್ಟು ಮಾಡಿದ್ವಿ, ಇವತ್ತು ಹುರುಗಡಲೆ ಅಕ್ಕಿ ತಂಬಿಟ್ಟು ಮಾಡಿದ್ದೀವಿ. ಶಿವನಿಗೆ ತುಂಬ ಇಷ್ಟ ಇದು. ಶಿವರಾತ್ರಿ ಹಬ್ಬದ ದಿವಸ ಎಲ್ಲರೂ ಸುಮಾರು ಜನ ನೈವೇದ್ಯ ಕೂಡ ಮಾಡ್ತಾರೆ, ನೀವು ಮನೇಲಿ ಮಾಡಿ ತಿನ್ನಿ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಇದು ಮಾಡಿ ಚೆನ್ನಾಗಿದೆ ಅಂದರೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ನಮ್ಮ ಚಾನಲ್ನ ನೋಡ್ತಿರೋದಕ್ಕೆ ತುಂಬ ಧನ್ಯವಾದಗಳು.